ರಾಧಿಕ, ನಿನಗ್ ಗಂಧ ಕೊಟ್ಟಲ್ಲ ಸಾಧುಗಳು ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಚಿಕ್ಕ ವಯಸ್ಸಿನಲ್ಲಿ ಕಳೆದು ಹೋದ ನಮ್ಮ ಮಗಳು ಈಗ ಮತ್ತೆ ಬರ್ತಾಳಂತೆ. ಈ ಆಷಾಢ ಮುಗಿಯೋದ್ರಲ್ಲಿ ಬಂದ್ಬಿಡ್ತಾಳೆ ಅಂತ ಸಾಧುಗಳು ಹೇಳಿದಾರಂತೆ. ಅಪ್ಪಪ್ಪ ಅಂದ್ರೆ ಇನ್ನೊಂದ್ ತಿಂಗಳಷ್ಟೇ, ಅಷ್ಟರಲ್ಲಿ ನನ್ನ ಮಗಳು ಬಂದ್ಬಿಡ್ತಾಳೆ. ಈಗೀಗ ಆ ಸಂತೋಷದಲ್ಲಿ ನನಗೆ ನಿದ್ದೆನೇ ಬರ್ತಿಲ್ಲ ಗೊತ್ತಾ? ಬರೀ ಅದೇ ಯೋಚನೆ, ಅದ್ ಯಾವ ಸಮಯದಲ್ಲಿ ನನ್ನ ಮಗಳು ಬಂದು ಬಾಗಿಲು ತಟ್ತಾಳೋ ಏನೋ, ಅದ್ ಯಾವ ಗಳಿಗೆಯಲ್ಲಿ ಒಂದು ಹೊಸ ಹುಡುಗಿ ಬಂದು ನಮ್ಮ ಮನೆ ಬಾಗಿಲ ನಿಂತಿರ್ತಾಳೋ ಏನೋ. ಅವಳು ನೋಡಿದ ತಕ್ಷಣ ನನ್ನ ಗುರುತು ಸಿಗುತ್ತೋ ಏನೋ. ಅಪ್ಪ ನೀನ್ ಯಾರು, ಏನ್ ಬೇಕು ಅಂತ ನನ್ನ ದಡ್ಡೆ ತರ ಅವಳ ಹತ್ರನೇ ಕೇಳ್ಬಿಡ್ತೀನೋ ಏನೋ, ಅಥವಾ ನನಗೂ ಗೊತ್ತಾಗ್ತೆ ಅವಳು ಏನೋ ಹೇಳ್ದೆ ಹಾಗೆ ಹೋಗ್ಬಿಡ್ತಾಳೋ ಏನೋ. ಹೀಗೆ ಏನೇನೋ ಯೋಚನೆಗಳು ನನ್ನ ತಲೆಗೆ ಬಂದ್ಬಿಡುತ್ತೆ. ಹಾಗೆಲ್ಲ ಏನೂ ಆಗೋದಿಲ್ಲ ಅಮ್ಮ. ಸಾಧುಗಳು ಹೇಳಿರೋದೇನು, ಅವಳು ಮನೆಗೆ ಬರ್ತಾಳೆ ಅಂತ ತಾನೆ? ಬಂದು ಹಾಗೆ ಹೊರಟೋಗ್ತಾಳೆ ಅಂತ ಹೇಳಿಲ್ವಲ್ಲ, ಹಾಗಿದ್ಮೇಲೆ ಬಂದೇ ಬರ್ತಾಳೆ, ನಿಮಗೆ ಸಿಕ್ಕೇ ಸಿಗ್ತಾಳೆ. ರಾಧಿಕಾ, ಅವತ್ ಸಂತೋಷದಲ್ಲಿ ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಊರವರೆಲ್ಲರೂ ಕರೆದು ನಮ್ಮ ಮನೇಲಿ ಹಬ್ಬ ಮಾಡ್ತೀನಿ, ಮನಸ್ಸಿಗೆ ತೃಪ್ತಿ ಆಗೋಷ್ಟು ದಾನ ಧರ್ಮ ಮಾಡ್ತೀನಿ, ಊರವರೆಲ್ರಿಗೂ ಅನ್ನದಾನ ಮಾಡ್ತೀನಿ. ಅವತ್ ಜಾತ್ರೆ ನಡಿಬೇಕು. ರಾಧಿಕಾ ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮ ಮಗು ಕಳೆದು ಹೋದ್ಮೇಲೆ ಊರಲ್ಲಿ ಜಾತ್ರೆ ನಡೆದಿಲ್ಲ, ಅವತ್ ಮತ್ತೆ ಶುರುವಾಗುತ್ತೆ, ಮತ್ತೆ ಶುರುವಾಗುತ್ತೆ. ಆದ್ರೆ ಅವಳೀಗ ಹೇಗಿದ್ದಾಳೆ ಅನ್ನೋ ಕಲ್ಪನೆ ಇದೆಯಾ ನಿಮ್ಗೆ? ಎಷ್ಟು ವರ್ಷ ಆಗೋಯ್ತು, ಅವಳೀಗ ಯಾವ ಬಣ್ಣ ಇರ್ಬೋದು, ಅವಳಿಗೆ 2 ವರ್ಷ ಇರಬೇಕಾದ್ರೆ ಅವಳ ಮುಖ ನೋಡಿದ್ದು, ಈಗ ಹೇಗಿರ್ತಾಳೆ ಅಂತ ಹೇಗೆ ಗೊತ್ತಿರುತ್ತೆ? ಆದರೆ ಅವಳು ನನ್ನ ಮುಂದೆ ಬಂದು ನಿಂತ ತಕ್ಷಣ ನನ್ನ ಹೃದಯ, ಆ ವಾತ್ಸಲ್ಯ ನನಗೆ ಅರ್ಥ ಮಾಡಿಬಿಡುತ್ತೆ, ಇವಳು ಬೇರೆ ಯಾರೂ ಅಲ್ಲ, ನನ್ನವಳು ಅಂತ. ನಿಮಗೆ ಯಾವ ಹೆಣ್ಮಕ್ಳು ನೋಡಿದ್ರು ವಾತ್ಸಲ್ಯ ಬಂದ್ಬಿಡುತ್ತೆ? ನನ್ನನ್ನು ಮೊದಲನೇ ಸಲ ನೋಡಿದಾಗಲೂ ನೀವು ಹೀಗೆ ಹೇಳಿದ್ರಿ. ಹೌದಲ್ವಾ ರಾಧಿಕಾ, ಇನ್ನು ನಾನೇ ಹೆತ್ತ ಮಗಳು ನನ್ನ ಮುಂದೆ ಬಂದಾಗ ನಾನು ಇನ್ನು ಹೇಗೆ ಆಡ್ಬೋದು ಅಲ್ವಾ? ನೀವು ಇಷ್ಟೊಂದು ಖುಷಿ ಪಡೋದು ನೋಡಿದ್ರೆ ನಿಮ್ಮ ಮಗಳನ್ನ ನೋಡಬೇಕು ಅಂತ ನನಗೂ ಆಸೆ ಆಗ್ತದೆ. ಅವಳೇ ಬರ್ತಾಳಲ್ವಾ, ಆಗ ನೋಡಿದ್ವಿ ಅಂತೆ. ಹಾಂ, ಆದರೆ ಮನೆಯಲ್ಲೆಲ್ಲೋ ಅವಳು ಚಿಕ್ಕ ವಯಸ್ಸಿನ ಫೋಟೋ ಇಲ್ವಾ? ಯಾಕಿಲ್ಲ, ಗೋಡೆ ಮೇಲೆ ಹಾಕಿದೀವಲ್ಲ, ಇವತ್ತು ಮನೆಗೆ ಹೋದ ತಕ್ಷಣ ನಿಮಗೆ ತೋರಿಸ್ತೀನಿ. ಹಾಂ ತೋರಿಸಿ ತೋರಿಸಿ, ನಾನು ಇವತ್ತು ಅವಳ ಮುಖ ನೋಡಲೇಬೇಕು. ಬಾ ನೋಡೋಣ. ಅವಳ ಮುಖ ನೋಡೋವರೆಗೂ ನನಗಂತೂ ಸಮಾಧಾನ ಇಲ್ಲ, ನಡೀರಿ. ಅಂತ ಹೊರಟವ್ರು ನೀವು, ಏನಕ್ಕೆ ಸುಮ್ಮನೆ ಆಗ್ಬಿಟ್ರಿ? ಗುರುಜಿ ನನಗೆ ಮಾತಾಡಕ್ಕೆ ಅವಕಾಶನೇ ಕೊಡಲಿಲ್ಲ, ನಾನೇನು ಮಾಡಲಿ ಸಂಜೀವಿನಿ? ವಿಷಯ ಅದಲ್ಲ ವೈದ್ಯನಾಥ್, ಹೀಗಾಗಿದೆ ಅಂತ ಹೇಳಬೇಕು ತಾನೇ ನೀವು. ನನ್ನ ಕೈನಲ್ಲಿ ಹೇಳೋಕ್ಕಾಗಲ್ಲ ಅಂತಲೇ ನಿಮ್ಮನ್ನು ಕರ್ಕೊಂಡು ಹೋಗಿದ್ದು, ಆದರೆ ನೀವು ಅದನ್ನೇ ಮಾಡಿದ್ರಿ ಇವಾಗ. ಆಗಲ್ಲ ಸಂಜೀವಿನಿ. ಆಯಿತು, ನೀನು ಹೇಳಿದಾಗೆ ನನ್ನ ಮಾತನ್ನು ನಾನು ಹೇಳಿದೆ ಅಂತ ಇಟ್ಕೊ. ರಾಧಿಕನ ಹೊಟ್ಟೆಯಲ್ಲಿ ಮಗು ಸತ್ತೋಗಿದೆ, ಈಗ ಸೀಮಂತ ಯಾಕೆ ಅಂತ, ಆದರೆ ಅದಕ್ಕೆ ನನ್ನ ಹತ್ರ ಆಧಾರ ಏನಿದೆ ಹೇಳು? ಇರೋದೆಲ್ಲ ಆ ನರ್ಸ್ ಹೇಳಿರೋ ಮಾತು, ಆದರೆ ಅದು ಸುಳ್ಳು ಆಗಿರ್ಬೋದಲ್ವಾ? ಒಂದು ವೇಳೆ ಅವಳು ಮಾಡಿರೋ ಪರೀಕ್ಷೆಯಲ್ಲಿ ಅವಳಿಗೆ ಹಾಗಂತ ರಿಪೋರ್ಟ್ ಬಂದಿರ್ಬೋದು, ಆದರೆ ಸ್ಕ್ಯಾನಿಂಗ್ ರಿಪೋರ್ಟ್ ಇನ್ನೂ ಬಂದಿಲ್ಲ. ನಾನು ಇವತ್ತು ಮಗು ಸತ್ತೋಗಿದೆ ಅಂತ ಹೇಳಿ ನಾಳೆ ರಿಪೋರ್ಟಲ್ಲಿ ಮಗು ಬದುಕಿದೆ ಅಂತ ಬಂದ್ಬಿಟ್ರೆ ಎಂಥ ಆಭಾಸ ಆಗುತ್ತೆ? ಅದಕ್ಕೆ ರಿಪೋರ್ಟ್ ಬರೋ ತನಕ ಮಾತಾಡೋದೇ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟೆ. ಹೌದು, ನೀವು ಹೇಳೋದು ಸರಿನೇ, ರಿಪೋರ್ಟ್ಸ್ ಬರೋ ತನಕ ನಾವು ವೇಟ್ ಮಾಡೋಣ. ಸರಿ, ರಿಪೋರ್ಟ್ಸ್ ಯಾವಾಗ ಬರುತ್ತೆ? ನಾಳೆ ಬೆಳಗ್ಗೆ 10:30 ಬರುತ್ತೆ ಅಂತ ಹೇಳಿದ್ದಾರೆ. Thank you.
ಸತ್ಯ. ನನಗಂತೂ ಆಶ್ಚರ್ಯ ಆಗ್ತಿದೆ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಆಶ್ರಮದಲ್ಲೇ ಸೆಟ್ಲ್ ಆಗ್ಬಿಡ್ತೀಯ, ಮತ್ತೆ ನಮ್ ಮನೆಗ್ ವಾಪಸ್ ಬರೋದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನೀನ್ ಹಂಗ ಅನ್ಕೊಂಡಿದ್ರು ಅಕ್ಕವ್ರು ಬಿಟ್ಟಿರಲ್ಲ. ಅಷ್ಟ ಮಾಡಿ ಬಲವಂತ ಮಾಡಿ ಆದ್ರೂ ನಿನ್ ಕರ್ಕೊಂಬಂದಿರ್ತಾರ, ಹೌದಲ್ಲ? ನನಗ್ ಗೊತ್ತಿತ್ತು. ಹೌದು ರಾಧಿಕಾ, ಇವಾಗ ಹೊಟ್ಟೆನೋ ಹೆಂಗಿದೆ? ಹೊಟ್ಟೆಗೆ ಏಟ್ ಬಿತ್ತಂತೆ ಅಕ್ಕವ್ರು ಹೇಳಿದ್ರು. ಚಕೋರಿ, ರಾಧಿಕಾ ಹೊಟ್ಟೆಗೆ ಏಟ್ ಬಿಟ್ಟಿದ್ದು ನಿನಗೆ ಸಂತೋಷದ ವಿಷಯ ಅನ್ಸುತ್ತ? ಏನದು ಖುಷಿ ಖುಷಿಯಾಗಿ ಕೇಳ್ತಿದ್ಯಲ್ಲ. ಚೀ ಚಿ 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 ಚಿ, ನೀವು ಅಲ್ಲೇ ತಪ್ಪು ತಿಳ್ಕೊಂಡಿರೋದಕ್ಕ. ನಾನು ಖುಷಿ ಪಟ್ಟಿದ್ದು ಹೊಟ್ಟೆಗೆ ಏಟ್ ಬಿದ್ದಿದ್ದಕ್ಕಲ್ಲ, ಏಟ್ ಬಿದ್ರು ನಮ್ಮ ರಾಧಿಕಾ ಮತ್ತೆ ವಾಪಸ್ ಬಂದಲ್ಲ ಅದಕ್ಕೆ. ಮಗು ಜೀವ ಹೋಗದೆ ಇನ್ನೂ ಹಾಗೆ ಇದೆಯಲ್ಲ ಅದಕ್ಕೂ. ಇಲ್ಲ ಚಕೋರಿ ಅಕ್ಕ, ನನ್ನ ಮಗು ಜೀವಕ್ಕೇನಾದರೂ ಆಪತ್ತು ಬಂದರೆ ನನ್ನ ಮಗು ಜೀವನ ಉಳಿಸಿ ನಾ ನನ್ನ ಜೀವ ಬೇಕಾದರೂ ಕೊಡ್ತೀನಿ. ಅಯ್ಯ, ಅಳ್ಸೋದು ಉಳ್ಸೋದೇನು ನಮ್ಮ ಕೈಯಲ್ಲಿರುತ್ತ? ಎಲ್ಲಾದ್ರೂ ಅದ್ರ ಹಣೆ ಬರ. ಹೋಗ್ಬೇಕಾದವ್ರಿಗೂ ಹೋಗ್ತಾ ಇರಬೇಕು. ಈಗ ನಿನ್ನನ್ನೇ ನೋಡು, ಮತ್ತೆ ನಮ್ಮ ಮನೆಗೆ ವಾಪಸ್ ಬರಬೇಕು ಅಂತ ನಿನ್ನ ಹಣೆಯಲ್ಲಿ ಬರ್ದಿತ್ತು, ಬಂದೆ. ರಾಧಿಕಾ, ಈಗಾಗಲೇ ಸುಸ್ತಾಗಿದೆಯಾ? ನೀನು ಸ್ವಲ್ಪ ರೆಸ್ಟ್ ತಗೋ. ಚಕೋರಿ, ನಿನ್ನ ಹತ್ರ ಮಾತಾಡೋಕ್ಕಿದೆ, ಬರ್ತೀನಿ. ವೈದ್ಯನಾಥ್, ನಾನು ಹೇಳೋದು ರಾಧಿಕಾ ತುಂಬ ಗರ್ಭಿಣಿ. ಇಂಥ ಟೈಮ್ನಲ್ಲಿ ಮಗು ತುಂಬ ಚಟುವಟಿಕೆಯಿಂದ ಇರುತ್ತೆ, ಪ್ರತಿ ಕ್ಷಣನೂ ಚಲಿಸ್ತಾ ಇರುತ್ತೆ, ತುಂಬ ಏರುಪೇರುಗಳಿರುತ್ತೆ. ಒಂದು ಹಾಲು ಅಥವಾ ಕಾಫಿ ಕುಡಿದ್ರೂ ಮಗು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಿರುತ್ತೆ. ಇದೆಲ್ಲ ಸಡನ್ನಾಗಿ ನಿಂತು ಹೋದರೆ ಡಿಫ್ರೆನ್ಸ್ ಗೊತ್ತಾಗಲ್ವಾ? ಗಮನಿಸಿದ್ರೆ ಗೊತ್ತಾಗುತ್ತೆ ಸಂಜೀವಿ. ಆದರೆ ಇವತ್ತು ಆಶ್ರಮದಲ್ಲಿ ತುಂಬ ಗಡಿಬಿಡಿ, ಓಡಾಟ, ಮಾತಾಡ್ಸೋರು ಜಾಸ್ತಿ. ಇಷ್ಟರ ಮಧ್ಯೆ ಒಂಟಿಯಾಗಿ ಕೂತೋ ಮಲಗೋ ಮಾಡಿದ್ರೆ ಗೊತ್ತಾಗಿರ್ತಿತ್ತು, ಆದರೆ ಅದಕ್ಕೆ ಅವಕಾಶ ಸಿಕ್ಕಿರಲ್ಲ. ಇಲ್ಲಿಂದ ಹೋದ್ಮೇಲಾದರೂ ಗಮನಿಸಿದ್ರೆ ಉಂಟು, ಸುಸ್ತಾಗಿ ಮಲಗಿಬಿಟ್ರೆ ಅದೂ ಇಲ್ಲ. ವೈದ್ಯನಾಥ್, ನೀವೊಬ್ಬ ಡಾಕ್ಟರ್ ಆಗಿ ಥರ ಮಾತಾಡ್ತಾ ಇದ್ದೀರ, ಒಂದು ಹೆಣ್ಣಾಗಿ ನನಗಾಗ ಅನ್ನಿಸ್ತಿಲ್ಲ. ಅಕಸ್ಮಾತ್ ಆ ಮಗು ಏನಾದರೂ ಸತ್ತೋಗಿದ್ರು ರಾಧಿಕಾಗೆ ಇಷ್ಟೊತ್ತಿಗೆ ಗೊತ್ತಾಗಬೇಕಾಗಿತ್ತು. ಮೂರ್ನಾಲ್ಕು ದಿನ ಆದರೂ ಗೊತ್ತಾಗದೆ ಇರೋ ತಾಯಿ ಕೇಸ್ಗಳನ್ನ ನಾನೇ ನೋಡಿದ್ದೀನಿ ಸಂಜೀವ್ನಿ. ಹೌದಾ? ಏನೂ ಆಗಿರಲ್ವಾ ಅವ್ರಿಗೆ? ಮಗು ಒಳಗೆ ಸತ್ತೋಗಿ ತುಂಬ ದಿನ ಬಿಟ್ಬಿಟ್ರೆ ತಾಯಿ ಜೀವಕ್ಕೂ ಅಪಾಯ, ಅದು ಒಳಗೇನೆ ವಿಷ ಆಗ್ಬಿಡುತ್ತೆ. ದೇವ್ರೆ, ನೀನೇ ರಾಧಿಕನ್ ಕಾಪಾಡಪ್ಪ. ಚಕೋರಿ, ನೀನು ಹೀಗೆಲ್ಲ ಮಾಡ್ತಿರೋದು ತಮಾಷೆಗೋ ಕೋಪಕ್ಕೋ ಅಥವಾ ಅದು ನಿನ್ನ ದಟ್ಟ ನಾನು ನನಗೊಂದೂ ಅರ್ಥ ಆಗ್ತಾ ಇಲ್ಲ. ನಿನಗೆಷ್ಟೇ ಹೇಳಿದರೂ ನಿನ್ನ ಮಾತನ್ನು ನೀನು ತಿದ್ಕೊಳ್ಳೋದು ಇಲ್ಲ, ನಯ ವಿನಯ ಕಲಿಯೋದು ಇಲ್ಲ, ನಿನಗೆ ಹೇಳೋದೇ ವ್ಯರ್ಥ. ಹೋಗಲಿ, ಆ ವಿಷಯ ಬಿಡು. ನೋಡು, ರಾಧಿಕಾ ಬಂದಿರೋದು ಇದೇ ಮನೇಲಿ ಇರೋದಕ್ಕೆ. ಅವಳು ಹೆರಿಗೆ ಬಾಣಂತನ ಎಲ್ಲ ನಾನೇ ಮಾಡ್ತೀನಿ. ನಿನಗೇನಾದರೂ ಸಮಸ್ಯೆನಾ? ನನಗೆ ಸಮಸ್ಯೆನಾ? ಎಲ್ಲಾದರೂ ಉಂಟಾ? ಲಕ್ಷಣವಾಗಿ ಒಂದು ಹೆಣ್ಮಗಳು ಬಾಣತನ ನಮ್ಮ ಮನೇಲಿ ನಡೆದ್ರೆ
ಇದಕ್ಕಿಂತ ಒಳ್ಳೆ ಸುದ್ದಿ ಇದೆಯಾ? ಈ ಮಾತು ಕೇಳಿ ನನಗೆ ಹೊಟ್ಟೆಗೆ ಹಾಲು ಕೊಡೋದಕ್ಕೆ ಸಂತೋಷ ಆಗ್ತಿದೆ. ಅಷ್ಟೇ ಅಲ್ಲ ಚಕ್ಕೋರಿ, ರಾಧಿಕಾ ಸೀಮಂತನೂ ಮಾಡ್ತಿದ್ದೀನಿ. ಆಶ್ರಮದಿಂದ ಎಲ್ಲರೂ ಬರೋಕೆ ಹೇಳಿದ್ದೀನಿ. ಯಾರು ಸೀಮಂತಕ್ಕೂ ಕಡಿಮೆ ಆಗಬಾರ್ದು. ಹಾಗೆ ಮಾಡ್ತೀನಿ ನಮ್ಮ ರಾಧಿಕಾ ಸೀಮಂತನ. ಕಡಿಮೆ ಅಂದರೂ 250 ಜನಕ್ಕಾದರೂ ಊಟ ಹಾಕಬೇಕು. ಅಯ್ಯೋ, ನಿಜ ಏನ್ರಿ ಅಕ್ಕ? ಎಂಥ ಮಾತು ಹೇಳಿದ್ರಿ! ನನ್ನ ಹೊಟ್ಟೆಲಿ ಹುಟ್ಟಿದ ಮಗಳಿಗೆ ಸೀಮಂತ ಮಾಡಿದಷ್ಟು ಸಂತೋಷ ಆಗ್ತಿದೆ ನನಗೆ. ಇಷ್ಟೇನಾ, ಇನ್ನೂ ಏನಾದರೂ ಹೇಳಬೇಕಿತ್ತ? ಇಷ್ಟನ್ನೆಲ್ಲ ನಾನೊಬ್ಳೆ ಮಾಡೋಕ್ಕಾಗಲ್ಲ, ನೀನು ಕೈ ಜೋಡಿಸ್ಬೇಕು. ಆಮೇಲೆ ಮುಖ್ಯವಾಗಿ 5 ಮುತ್ತೈದೆರಬೇಕು, ಯಾವಾಗಲೂ ಬರ್ತಾರಲ್ಲ ಅವ್ರಿಗೆ ಹೇಳಿ ಕಳಿಸಿ. ಅದನ್ನು ನಾನು ನೋಡ್ಕೋತೀನಿ ಬಿಡ್ರಿ. ನೀವು ಹೇಳೋದು ನಾನು ಮಾಡದೇ ಇರೋದುಂಟ? ಮತ್ತೇನು ಮಾಡಬೇಕಿತ್ರಿ? ಅಡುಗೆಯವ್ರಿಗೂ ಇವತ್ತೇ ಹೇಳಿ ಕಳಿಸ್ಬೇಕು, ಅವ್ರಿಗೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕಲ್ವಾ? ಆ ಕೆಲಸನ ಆತಂತ ತಿಳಿರಿ. ಮತ್ತೇನ್ರಿ? ಸದ್ಯಕ್ಕೆ ಇಷ್ಟು ಮಾಡು, ಮುಂದಿಂದು ಆಮೇಲೆ ಹೇಳ್ತೀನಿ. ಆತ್ರಿ. ಏನ್ರಿ ಅಕ್ಕ, ಹೂ ಜೊತೆ ಸೇರಿ ನಾರೂ ಸ್ವರ್ಗಕ್ಕಂತಾರಲ್ಲ, ಹಂಗೆ ನಿಮ್ ಜೊತೆ ಇದ್ರೆ ನಾನು ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ. ಅಷ್ಟು ಪುಣ್ಯ ಬರುತ್ತೆ ನನಗೆ. ನಾನು ಎಲ್ಲ ನೋಡ್ಕೋತೀನಿ, ನೀವು ಹೋಗ್ರಿ. ನಾನು ನೋಡ್ಕೋತೀನಿ, ನೀವು ಹೋಗಿ. ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ, ನೀನು ತಪ್ಪು ತಿಳ್ಕೋಬಾರ್ದು. ಏನು ಕೇಳಬೇಕು ಅಂತಿದೆಯೋ ಅದನ್ನು ಕೇಳು. ಚಕೋರಿ ಅಕ್ಕಂಗೆ ನಾನು ಇಲ್ಲಿಗೆ ಬಂದಿರೋದು ಇಷ್ಟ ಇಲ್ವಾ? ಅವ್ರಿಗೆ ಮಾತಾಡಿಸಿದ್ದು ನೋಡಿದ್ದು ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಚಚೆ, ಹಾಗೇನೂ ಇಲ್ಲ ರಾಧಿಕಾ, ಚಕ್ಕೋರಿ ಮಾತೇ ಹಾಗೆ, ನಯ ಇಲ್ಲ. ಕೇಳೋರಿಗೆ ಏನನ್ಸುತ್ತೆ ಅಂತ ಅವಳು ಯೋಚನೆ ಮಾಡೋದಿಲ್ಲ. ನನಗೂ ಹಾಗೆ ಮಾಡ್ತಾಳೆ. ಎಷ್ಟೋ ಸಲ ನಾನು ಅವಳಿಗೆ ಹೇಳಿದ್ದೀನಿ, ಆದರೆ ಅವಳ ಮನಸ್ಸು ಹಾಗಲ್ಲ. ನೀನು ಈ ಮನೇಲಿರೋದು ನನಗೆಷ್ಟು ಸಂತೋಷನೋ ಅವಳಿಗೂ ಅಷ್ಟೇ ಸಂತೋಷ. ಯಾರಿಗೂ ಹೊರೆ ಆಗಿರೋದಕ್ಕೆ ನನಗಿಷ್ಟ ಇಲ್ಲ, ಅದಕ್ಕೆ ಕೇಳಿದೆ. ಹೌದು, ನೀವು ನಿಮ್ಮ ಮಗಳ ಫೋಟೋ ತೋರಿಸ್ತೀನಿ ಅಂತ ಹೇಳಿದ್ರಿ, ತೋರಿಸಿ. ಮತ್ತೆ ನಿಮ್ಮ ಮಗಳ ಫೋಟೋ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ ನನಗೆ. ಖಂಡಿತವಾಗ್ಲೂ ತೋರಿಸ್ತೀನಿ ರಾಧಿಕಾ. ಸಾಧುಗಳ ಮಾತು ನಿಜ ಆಗಿ ಆಷಾಢದೊಳಗಡೆ ನನ್ನ ಮಗಳೇ ಏನಾದರೂ ಸಿಕ್ಬಿಟ್ರೆ, ಈ ಫೋಟೋದಲ್ಲಿ ನೋಡೋ ಪುಟ್ಟ ಹುಡುಗಿ ದೊಡ್ಡವಳಾಗಿ ನಮ್ಮ ಮುಂದೆನೇ ನಿಂತಿರೋದನ್ನ ನೋಡ್ಬೋದು. ರಾಧಿಕಾ, ಏನಮ್ಮ ತಾಯಿ, ಹೊಟ್ಟೆ ನೋವು ಬಂದು ತುಂಬ ಒದ್ದಾಡ್ಬಿಟ್ಟಿಯಂತೆ, ಈಗ ಆರಾಮಾಗಿದ್ದೀಯಾ? ಹಾಂ, ಈಗ ನಾನು ಆರಾಮಾಗಿದ್ದೀನಿ. ನೀವು ಅಮ್ಮ ನನ್ನ ಜೊತೆ ಇರೋವಾಗ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಆ ವಿಷಯ ಬಿಡಿ, ನನಗೀಗ ಫೋಟೋ ತೋರಿಸಿ. ಫೋಟೋನ? ಯಾವ ಫೋಟೋ ಅಮ್ಮ? ರೀ, ಅದು ರಾಧಿಕನ್ಗೆ ನಮ್ಮ ಮಗಳ ವಿಷಯ ಹೇಳ್ತಿದ್ದೆ. ಅವಳು ಹೇಗೆ ಆಡ್ತಿದ್ಲು, ಆಗ ಏನೇನು ನಡೀತು ಅಂತ ಎಲ್ಲ ಹೇಳಿದೆ. ಫೋಟೋ ತೋರಿಸ್ತೀನಿ ಅಂತ ಹೇಳಿದೆ, ಅದನ್ನ ನೋಡ್ಬೇಕು ಅಂತ ಹೇಳ್ತಿದ್ಲು. ಇಷ್ಟು ದಿವಸ ನೀನು ಆ ಫೋಟೋ ನೋಡೇ ಇಲ್ವೇನಮ್ಮ? ಒಳಗಡೆ ಗೋಡೆ ಮೇಲೆ ಹಾಕಿದೆ, ಬಾ. ಅದು ಅವಳ ಮನೆಯಿಂದ ಹೋದ ಕೊನೆಯ ದಿನ. ಹೊಸಲು ದಾಟೋಕೆ ಹೋಗಿ ಎಡೋಗ್ಬಿಟ್ಟಿದ್ಲು. ಅರ್ಧ ಗಂಟೆ ಹತ್ಲು, ಸಮಾಧಾನ ಮಾಡಿದೆ. ಹೊಸಲು ದಾಟಬೇಕಾದ್ರೆ ಕಾಲನ್ನ ಹೀಗೆ ಎತ್ತಿಡ್ಬೇಕು ಅಂತ ಅವಳಿಗೆ ಹೇಳ್ಕೊಟ್ಟಿದ್ದೆ. ಹೇಳ್ಕೊಟ್ಟಿದ್ದೆ ತಪ್ಪಾಗಿ ಹೋಯ್ತು. ಅವತ್ತು ಹೊಸಲು ದಾಟಿ ಹೋದವಳು
ಮತ್ತೆ ವಾಪಸ್ ಬರಲೇ ಇಲ್ಲ. ಬಾಮ್ಮ ಬನ್ನಿ ಬಾಮ್ಮ. ಸೋಪನ ತಾಯಿ, ಸೌಪರ್ಣಿಕ ಈಗ ತಾನೇ ಹೊಸಲು ಎಡಗಿದ ವಿಷಯ ಹೇಳಿದ್ದಾಳೆ. ನೀನು ಈಗಲೇ ಎಡುತ್ತಾ ಇದೆಯಲ್ಲ. ಸದ್ಯ ಬೀಳಿಲ್ವಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ನೀವು ನನ್ನ ಜೊತೆ ಇರೋವಾಗ ನನಗೆ ಯಾವ ಭಯನೂ ಇಲ್ಲ ಅಂತ. ನಾನು ಜೋಪಾನವಾಗಿರ್ತೀನಿ, ನನ್ನ ಮಗನೂ ಜೋಪಾನವಾಗೇ ಇರುತ್ತೆ. ಹಾಗಂತ ಹುಡುಗಾಟ ಆಡಬೇಡ, ನೀನು ಹುಷಾರಲ್ಲಿ ನೀನು ಇರಬೇಕು. ಆಯಿತು ಆಯಿತು, ನನ್ನ ಹುಷಾರಲ್ಲಿ ನಾನು ಇರ್ತೀನಿ. ಸರಿ, ಫೋಟೋ ತೋರಿಸಿ ಬನ್ನಿ. ಏನು ಆತ್ರ ತಾಯಿ ನಿಮಗೆ ನೋಡು? ರೀ, ಹೊಟ್ಟೆಲಿ ಒಂದು ಮಗು ಇರಬೇಕಾದ್ರೆ ಬೇರೆ ಮಕ್ಕಳನ್ನ ನೋಡೋದು, ಬೇರೆ ಮಕ್ಕಳ ಫೋಟೋ ನೋಡೋದು ಅಂದರೆ ತುಂಬಾ ಆಸೆ ಇರುತ್ತೆ, ಅದು ಸಹಜನೇ. ನಿಜ ನಿಜ, ಫೋಟೋ ತೋರಿಸ್ ನೋಡಿ. ರಾಧಿಕಾ, ಒಂದು ನಿಮಿಷ ಬಂದೆ ನೋಡು. ಹೀಗೆ ಹೋಗಿ ಈ ಕಡೆ ತಿರ್ಕೊಂಡ್ರೆ ಅಲ್ಲಿ ಒಳಗಡೆ ಗೋಡೆ ಮೇಲೇನೆ ಇದೆ. ನೀನು ಹೋಗ್ತಾ ಇರೋ, ನಾನು ಬಂದ್ಬಿಟ್ಟೆ. ನಾನಿಲ್ಲಿ ನಿಮ್ಮ ಮಗಳ ಮುಖ ನೋಡೋಣ ಅಂತ ಬಂದ್ರೆ ನನಗೆ ನನ್ನ ಮುಖನೇ ಕಾಣಿಸ್ತಾ ಇದೆ. ನಿಮ್ಮ ಮಗಳ ಫೋಟೋ ಎಲ್ಲಿ? ನನ್ನ ಫೋಟೋಗಳನ್ನು ಇಲ್ಲೇ ಇಟ್ಟಿದ್ದೆ. ಎಲ್ಲಿ ಹೋಯ್ತು? ಯಾರಾದ್ರೂ ಎತ್ಕೊಟ್ಟಿದಾರ? ಚಕೋರಿ ಚಕೋರಿ, ನಾನು ಆಸೆ ಪಟ್ಕೊಂಡು ನಿಮ್ಮ ಮಗಳ ಮುಖ ಇವತ್ತಾದರೂ ನೋಡ್ಬೋದಲ್ಲ ಅನ್ಕೊಂಡು ಬಂದರೆ ನೋಡಿ, ಎಲ್ಲ ಫೋಟೋನೂ ಯಾರೋ ತೆಗೆದಿಟ್ಬಿಟ್ಟಿದ್ದಾರೆ. ಎಲ್ಲಿ ಬೇರೆ ಏನಾದರೂ ಇದೆಯಾ? ಇಲ್ಲ ರಾಧಿಕಾ, ಇಲ್ಲಾದರೆ ಹೋಗ್ತಾ ಬರ್ತಾ ನೋಡ್ತಾ ಇರ್ಬೋದು ಅಂತ ಎಲ್ಲ ಫೋಟೋಗಳೇನು ಇಲ್ಲೇ ಹಾಕಿದೆ. ಎಲ್ಲೋಗ್ಬಿಡ್ತು. ಚಕೋರಿ ಚಕೋರಿ, ಎಲ್ಲೋಗ್ಬಿಟ್ಲು? ಅಮ್ಮರೆ ಚಕೋರಿ ಎಲ್ಲಿ? ಚಕೋರಿ ಅಕ್ಕರು ತೋಟದಲ್ಲಿ ಕೆಲಸ ಮಾಡಿಸ್ತಿದ್ರೆ. ಇಲ್ಲಿ ಮಗು ಫೋಟೋ ಸಿತ್ತಲ್ಲ, ಎಲ್ಲಿ ಹೋಯ್ತು? ಓ, ಅದ ಯಜಮಾನ್ರು ಮನೆಗೆಲ್ಲ ಸುಣ್ಣ ಬಣ್ಣ ಆಗ್ಬೇಕು ಅಂತ ಹೇಳಿದ್ರು. ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ, ಚಕೋರಿ ಅಕ್ಕರು ಬಂದ್ಬಿಟ್ಟು ಡಬ್ದಲ್ಲಿ ಹಾಕಿ ಮೇಲೆ ಜೋಡಿಸಿದ್ದಾರೆ. ಹೌದಾ? ಸರಿ, ನೀನು ಹೋಗು. ಸರಿ ಅಮ್ಮ.
ಆಗುತ್ತಾ? ಈಗ ನೋಡೋಕ್ಕಾಗಲ್ಲ, ಆಮೇಲೆ ನೋಡಿದೆ ಅಂತ ಸರಿ.